Hey guys, welcome back to our YouTube channel, Crazy Sisters. Teju and Diksha. ಬೆಳಗ್ಗೆ ಲೇಟ್ ಆಗೋಯ್ತು. ಸೊ ಅದಕ್ಕೆ ನಾವು ಹಂಗೆ ಹೋಗಿ ಅಲ್ಲೇ ಟಿಫನ್ ಮಾಡಿಕೊಂಡು ರೆಸಾರ್ಟ್ಗೆ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ. ಹಾಂ, ನಾವಿಲ್ಲಿ ಇವತ್ತು ಎಲ್ಲಿ ಬಂದಿದ್ದೀವಿ ಅಂತ ಗೆಸ್ ಮಾಡಿ. ಆಬ್ವಿಯಸ್ಲಿ ನಿಮಗೆ ಅಲ್ಲಿ ಏನಂತಾರ ಅದನ್ನ ಟೈಟಲ್ ಅಲ್ಲಿ ನೋಡಿರ್ತೀರಾ. ನಾವಿವತ್ತು ಗುಹಾಂತರ ರೆಸಾರ್ಟ್ಗೆ ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಜೊತೆ ಎಲ್ಲರೂ ಇದ್ದಾರೆ, ನಾವು ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಯಾವ ಯಾಕೆ ಬನ್ನಿ. ಆಮೇಲೆ ಸ್ವಿಮ್ ಸೂಟ್ ಬಂದಿತ್ತು, ಸ್ವಿಮಿಂಗ್ ಆಗುತ್ತೆ. ಕಮ್ ಆನ್, ಲೆಟ್ಸ್ ಗೋ. ಫೈನಲಿ ವಿ ರೀಚ್ಡ್. ಇಲ್ಲಿ ಎಂಟರ್ ಆದ್ಮೇಲೆ ಕೇವ್ ತರ ಟನಲ್ ಇದೆ, ಅಲ್ಲಿಂದ ನಾವು ಆಂಪಿ ಥಿಯೇಟರ್ಗೆ ಹೋಗ್ಬೇಕಿತ್ತು. ಬಟ್ ಆ್ಯಕ್ಚುಲಿ ನಾವು ತುಂಬ ದಿನದಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಮಾಡೋಕ್ಕಾಗಿದ್ದಿಲ್ಲ. ಸಡನ್ನಾಗಿ ನಾವು ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ವ್ಲಾಗ್ ಮಾಡೋಣ, ಯಾಕೆ ಮಾಡಬಾರ್ದು ಅಂತ ಮಾಡಿದ್ದೀವಿ. ಬಟ್ ನಾವು ಇನ್ನೂ ಏನು ಪ್ರಿಪೇರ್ ಆಗಿದ್ದಿಲ್ಲ. ಸೊ ಅಲ್ಲಿ ಇಲ್ಲಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಯಿಂದ ಫುಲ್ ಪರ್ಫೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಮಮ್ಮಿ, ಡ್ಯಾಡಿ, ನಾನು, ದೀಕ್ಷಾ ಮತ್ತು ನಮ್ಮ ಅತ್ತೆ ಮಾಮ ವಿಶಾಖ. ವಾವ್, ಲುಕ್ ಅಟ್ ದಿಸ್ ಪ್ಲೇಸ್. ಅಲ್ಲೆಲ್ಲ ನೋಡಿಕೊಂಡು ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ ಕಡೆ ಬಂದ್ವಿ. ಮತ್ತೆ ಅಲ್ಲಿ ಒಂದ್ ಪಾಪು ನೋಡಿದ್ವಿ, ಅವಳು ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ನೀರಲ್ಲಿ ಆಟ ಆಡ್ತಿದ್ಲು. ಇಲ್ಲಿ ನಮ್ಮ ಮಾಮ ಹಂಗೆ ನೀರಲ್ಲಿ ಫ್ಲೋಟ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಮಕ್ಳಿಗಂತಾನೇ ಸಪ್ರೇಟಾಗಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ಫೈನಲ್ ಲುಕ್ ಆಫ್ ದ ಸ್ವಿಮ್ಮಿಂಗ್.
ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡಿ ಆಡಿ ನಮ್ಗೆಲ್ಲ ಸುಸ್ತಾಗಿ ಸಿಕ್ಕಾಪಟ್ಟೆ ಹಶು ಆಗ್ತಿತ್ತು. ಅದಕ್ಕೆ ಊಟ ಮಾಡೋಣ ಅಂತ ಫುಡ್ ಕೌಂಟರ್ ಕಡೆಗೆ ಹೋಗ್ತಾ ಇದೀವಿ. ನೀವಿಲ್ಲೂ ನೋಡ್ಬೋದು ಗುಹೆ ತರಾನೇ ಇದೆ, ಅದಕ್ಕೆ ಇದೆ ಹೆಸರು ಗುಹಾಂತರ ಅಂತ ಇಟ್ಟಿದ್ದಾರೆ. ಇದು ನಿಮ್ಗೆ ಗೊತ್ತಿದ್ದಿಲ್ಲ ಅಲ್ವಾ? ಸೊ ಅದಕ್ಕೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫುಡ್ ಕೌಂಟ್ರಲ್ಲಿ ವೆಜ್ ಸಪ್ರೇಟ್ ಆಗಿತ್ತು ಮತ್ತು ನಾನ್ ವೆಜ್ ಸಪ್ರೇಟ್ ಆಗಿತ್ತು. ನಿಮ್ಗೆ ಯಾವ್ದು ಬೇಕೋ ಅದು ತಿನ್ಬೋದು. ಬಟ್ ನನಗೆ ಪರ್ಸ್ನಲಿ ಫುಡ್ ಅಷ್ಟೊಂದು ಇಷ್ಟ ಆಗಿಲ್ಲ. ಇಲ್ಲಿ ದೀಕ್ಷಾ ಐಸ್ ಕ್ರೀಮ್ ತಿಂತಿದ್ದಾಳೆ. ಊಟ ಮಾಡಿಕೊಂಡು ನಾವು ತಿರ್ಗಾ ಆಂಪಿ ಥಿಯೇಟರ್ ಕಡೆಗೆ ಬಂದ್ವಿ. ನಾವೆಲ್ಲ ಇಲ್ಲಿ ರೇನ್ ಡ್ಯಾನ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ರೇನ್ ಡ್ಯಾನ್ಸ್ದು ಫುಲ್ ವೀಡಿಯೋ ನಮ್ಮ ಮಮ್ಮಿ ತೆಗೆದಿದ್ದಾರೆ. ಬಟ್ ಅದನ್ನು ಹಾಕ್ಬೋದೋ ಅಲ್ವಾ ಗೊತ್ತಿಲ್ಲ, ಯಾಕಂದರೆ ಕಾಪಿರೈಟ್ಸ್ ಇರುತ್ತೆ. ಅಂದರೂ ಹಾಕಿದ್ದೀನಿ, ಫಾಸ್ಟ್ ಮಾಡಿ ಹಾಕಿದ್ದೀನಿ ವೀಡಿಯೋನ. ಲಾಸ್ಟಲ್ಲಿ ಬೊಂಬೆ ಹೇಳುತ್ತೈತೆ ಸಾಂಗ್ ಹಾಕಿ ರೇನ್ ಡ್ಯಾನ್ಸ್ನ ಮುಗಿಸಿದ್ರು. ಇದಾದಮೇಲೆ ನಾವೇನೇನು ಮಾಡಿದ್ವಿ ಅಂತ ನೋಡಬೇಕಂದ್ರೆ ನೆಕ್ಸ್ಟ್ ವ್ಲಾಗ್ ಅದು ಪಾರ್ಟ್ ಟೂಗಾಗಿ ವೇಟ್ ಮಾಡಬೇಕಾಗುತ್ತೆ. ಅಲ್ಲಿ ತನಕ ಕೀಪ್ ವೇಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ನಾನು ಕ್ಲಿಕ್ ಮಾಡಿ.